ಹಣ ಮಾಡಲಿಕ್ಕೆ ನೂರಾರು ಮಾರ್ಗಗಳಿದೆ ಅಲ್ವೇ. ಈ ನಮ್ಮ ಭಂಡಾರ್ಕರ್ ಕಾಲೇಜ್ ಇಲ್ಲೊಂದು ನನಗೆ ಗೊತ್ತಿದೆ, ಉಡುಪಿನಲ್ಲಿ ಅಲ್ಲಿ ಯಾವುದೋ ಒಂದು ಹೋಟ್ಲ್ ಇದೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಾನು ಅಲ್ಲಿ ಹೋಗಿ ಊಟ ಮಾಡಿದ್ದೆ. ತಿಮ್ಮಪ್ಪ ಹೋಟ್ಲ್, ಅಲ್ಲೆಲ್ಲ ಚಿಕ್ಕ ಚಿಕ್ಕದಿದೆ. ನಾನು ಅವ್ರಿಗೆ ಹಾಗೆ ಕೇಳಿದೆ, ಎಷ್ಟು ನಿಮ್ಮ ಟರ್ನ್ ಓವರ್? ರಿಮೆಂಬರ್, ಐ ಆಮ್ ಫ್ರಮ್ ಅನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಮೈ ಪಾಸ್ಟ್, ನನ್ನ ಗತ, ನನ್ನ ಹಿನ್ನೆಲೆ. ಐ ಹ್ಯಾವ್ ವರ್ಕ್ಡ್ ಇನ್ ಆಲ್ ಸೆಕ್ಟರ್ಸ್, ಯು ನೇಮ್ ಇಟ್. ಹೊಸಕೋಟೆ ಬಿರಿಯಾನಿ ಅಂತ ಒಂದಿದೆ, ಬೆಳಗ್ಗೆ 4 ಗಂಟೆಗೆ ಹೀ ಕ್ಲೋಸಸ್, ಬೇಗ ಓಪನ್ ಮಾಡ್ತಾನೆ, ಕ್ಯೂ ಇರುತ್ತೆ, ಓನ್ಲಿ 3 ಡೇಸ್ ಅ ವರ್ಕ್. 3 ದಿವಸ ಅವನು ಹಾಲಿಡೇ ತಗೊಳ್ತಾನೆ. ಒಂದು ದಿವಸಕ್ಕೆ 3-4 ಲಕ್ಷ ಟರ್ನ್ ಓವರ್. ಯಾವ IAS IPS ಆಫೀಸರ್ಗೆ ಸ್ಯಾಲ್ರಿ ಇದೆ? ಹಣ ಮಾಡಬೇಕು ಅಂತಂದ್ರೆ ಹಾಗೂ ಮಾಡ್ಬೋದು, ಒಂದು ದಾಬಾ ಮಾಡ್ಬೋದು, ಒಂದು ಲಿಕ್ಕರ್ ಶಾಪ್ ಓಪನ್ ಮಾಡ್ಬೋದು. ರೀ, ಯಾರು ಬರಲ್ಲ ಲಿಕ್ಕರ್ ಶಾಪ್ಗೆ, ಎಲ್ಲಾದರೂ ಇರಲಿ ಹುಡುಕೊಂಬರ್ತಾರೆ. ಆದರೆ ಶಿಕ್ಷಣ ಸಂಸ್ಥೆಯನ್ನು ಓಪನ್ ಮಾಡೋದಿದೆಯಲ್ಲ, ಅದು ಉದಾತ್ತ ಕೆಲಸ. ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಶಿಕ್ಷಣವೇ ಎಲ್ಲ ಪಿಡುಗುಗಳಿಗೂ ಕೂಡ ಪರಿಹಾರ ಅನ್ನೋದು ಗೊತ್ತಿದ್ದ ಕಾರಣಕ್ಕಾಗಿ ಒಂದು ಭಂಡಾರ್ಕರ್ ಕಾಲೇಜು, ಒಂದು ಕಂಪ್ಯೂಟರ್ ಎಜುಕೇಷನ್ ಸೆಂಟರ್, ಇದನ್ನು ಪುಣ್ಯ ಕರ್ಮಗಳನ್ನು ಪುಣ್ಯವನ್ನು ಅರ್ಜಿಸಲಿಕ್ಕೆ ಆಯ್ದುಕೊಂಡ ಕ್ಷೇತ್ರಗಳಿವೆಲ್ಲ. ವಿಲ್ಫುಲ್ ಡಿಸಿಷನ್, ಪ್ರಯತ್ನಪೂರ್ವಕವಾಗಿ ಧರ್ಮದ ಹಾದಿಯಲ್ಲೇ ಇರಬೇಕಾದ ವ್ಯಕ್ತಿಗಳು ಆಯ್ದುಕೊಳ್ಳುವ ಕ್ಷೇತ್ರಗಳಿವೆಲ್ಲ. ಪ್ರಯತ್ನಪೂರ್ವಕವಾಗಿ ಧರ್ಮದ ಹಾದಿಯಲ್ಲೇ ನಡೆಯುವ ವ್ಯಕ್ತಿಗಳು ಆಯ್ದುಕೊಳ್ಳುವ ಕ್ಷೇತ್ರಗಳಿವೆಲ್ಲ. ಹಾಗೆ ಆಯ್ದುಕೊಂಡು ಅವ್ರು ನಡೆಸ್ತಾ ಇದ್ದಾರೆ. ದೇ ಆರ್ ಅವರ್ ಅಸೆಟ್. ಟೆಲ್ ಯುವರ್ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಎಷ್ಟು ಜನ ಆದರೂ ಜಾಯ್ನ್ ಆಗಿ. ನಮಗೆ ಬೇಕಾಗಿರೋದು ನಿಮ್ಮ 1 ಗಂಟೆ. ವೈ ವಾಂಟ್ ಓನ್ಲಿ 1 hour ಆಫ್ ಯುವರ್ಸ್. ಏನೇನೋ ಮಾಡ್ತೀರಾ, ಏನು ಮಾಡಲ್ಲ ಹೇಳಿ. ಮೊಬೈಲ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರೋದರಿಂದ ಮೊಬೈಲ್ನಿಂದ ಎಷ್ಟೆಲ್ಲ ಅನಾಹುತಗಳಾಗುವುದನ್ನೋದಕ್ಕೆ ನಾವು ಪ್ರಾಥಮಿಕ ಸಾಕ್ಷಿಗಳು ನಾವೆಲ್ಲ. ನಾವು ಪಂಚರು. ವಾಟ್ ಹ್ಯಾಪನ್ಸ್ ಥ್ರೂ ಆ ಮೊಬೈಲ್? ಒಬ್ಬ ಪೊಲೀಸ್ ಅಧಿಕಾರಿನ ಬಿಟ್ಟರೆ ಇನ್ನೊಬ್ರು ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ತಂದೆಗೂ ಗೊತ್ತಾಗಿರಲ್ಲ, ನಿಮ್ಮ ತಾಯಿಗೂ ಗೊತ್ತಿರಾಗಿರಲ್ಲ. ಹೆಂಡತಿ ಏನು ಮಾಡ್ತಾಳೆ ಅನ್ನೋದು ಗಂಡನಿಗೂ ಗೊತ್ತಿರಲ್ಲ, ಗಂಡ ಏನು ಮಾಡ್ತಾನೆ ಅನ್ನೋದು ಹೆಂಡತಿಗೂ ಗೊತ್ತಿರಲ್ಲ. ಅಂತ ಮಾಯಾಲೋಕ, ಮಹಾಲೋಕ, ಭ್ರಮಾಲೋಕ ಈ ಮೊಬೈಲ್. ಈ ಮೊಬೈಲ್ನಲ್ಲಿ ನಮ್ಮ ಕಿಯೋನಿಕ್ಸ್ಗೆ, ಕಿಯೋನಿಕ್ಸ್ ಎಕ್ಸ್ಗೆ ಭೇಟಿ ಕೊಡಿ. 1 hour ಆಫ್ ಯುವರ್ಸ್. ನಿಮ್ಮ ಕುಂದಾಪುರದಲ್ಲಿರುವ 2 ಇನ್ಸ್ಟಿಟ್ಯೂಷನ್ ಅಲ್ಲಿ ಎನ್ರೋಲ್ ಆಗಿ 9,000 ನಾವು ಚಾರ್ಜ್ ಮಾಡೋದು. ಇಸ್ ಇಟ್ ನಾಟ್? 9,000 ಬೇಸಿಕ್ ಕೋರ್ಸ್ಗಳಿಗೆ, 15,000 ಹೈಯರ್ ಎಂಡ್ ಕೋರ್ಸ್ಗಳಿಗೆ. ಅಲ್ಲ ಹರ್ಷವರ್ಧನ್, ಅದು ಒಂದು ವೇಳೆ ನೀವು SC ST ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿದವರಾದರೆ 50% ಆಫ್, ಶೇಕಡ 50% ನಿಮಗೆ ಫೀಸ್ ಇಲ್ಲ. ನೀವು ನಮಗೆ 6 ತಿಂಗಳ 600 hour, 600 ಅಲ್ಲ, ಬೇಸಿಕಲಿ ಒನ್ಸ್ ಅ ವೀಕ್, 4 ಅಂದರೆ 16 ಗಂಟೆ, 16 × 8 ಒಂದು 80-90 ಗಂಟೆ, 90 hours, 400 hours ಕೊಟ್ಟರೆ ಅ ರೆಸ್ಪೆಕ್ಟ್ಫುಲ್ ಪರ್ಸನ್, ಅ ಪರ್ಸನ್ ವಿತ್ ನಾಲೆಜ್ ರೂಲ್ಸ್ ದಿಸ್ ವರ್ಲ್ಡ್, ನೋಬಡಿ ಎಲ್ಸ್. ಇದೇನು ತ್ರೇತಾಯುಗವೇ, ದ್ವಾಪರ ಯುಗವೇ? ನನ್ನದೊಂದು ಸೈನ್ಯ, ನಾನು ರಾಜ್ಯ, ನಾನು ರಾಜ, ನನಗೆ ಅಶ್ವದಳ ಇದೆ, ನನಗೆ ಒಂಟೆ ಇದೆ, ಕುದುರೆ ಇದೆ, ನನ್ನಲ್ಲಿ ಬ್ರಹ್ಮಾಸ್ತ್ರ ಇದೆ, ನಾನು ಗೆಲ್ತೀನಿ ಅನ್ಲಿಕ್ಕೆ ಸಾಧ್ಯವೇ? ಪರಶುರಾಮನ ಪರಶಿದೆಯಾ ನಿಮ್ಮ ಹತ್ರ? ಯಾರಾದರೂ ತಗೊಂಡೋಗಿ ಹೊಡೆದ್ರೆ ನಾವು ಪೊಲೀಸರು ಸುಮ್ಮನೆ ಕೊಡ್ತೀವಾ? ಕೇಸ್ ಕಂಪಲ್ಸರಿ, ಒದೆ ಬೋನಸ್. ಈಗ ಜಗತ್ತನ್ನು ಆಳ್ತಾ ಇರೋದು ಜ್ಞಾನ. ನಾಲೆಜ್ ರೂಲ್ಸ್ ದ ವರ್ಲ್ಡ್. ಆ ನಾಲೆಜನ್ನು ನಿಮ್ಮ 1 ಗಂಟೆ ನೀವು ನಮಗೆ ಕೊಟ್ಟರೆ ಒಂದು ಉದ್ಯೋಗವನ್ನು ನಾನು ನಿಮಗೆ ಕೊಡ್ತೇವೆ. ನಿಮ್ಮ 1 ಗಂಟೆಯನ್ನು ನಮ್ಮ ಜೊತೆ ಕಳೆದ್ರೆ ನಾವು ನಿಮಗೊಂದು ವ್ಯಕ್ತಿತ್ವವನ್ನು ಕೊಡ್ತೇವೆ. ನಿಮ್ಮ 6 ತಿಂಗಳ ಅವಕಾಶವನ್ನು ನಮ್ಮ ಕಿಯೋನಿಕ್ ಸೆಂಟ್ರಲ್ಲಿ ನೀವು ಕಳೆದ್ರೆ ನಾವು ಒಂದು ನಿಮಗೆ ಸರ್ಟಿಫಿಕೇಟ್ ಕೊಡ್ತೇವೆ. ಆ್ಯಂಡ್ ಕಿಯೋನಿಕ್ ಸರ್ಟಿಫಿಕೇಟ್ ಈಸ್ ಅಪ್ರೂವ್ಡ್, ಸರ್ಟಿಫೈಡ್ ಬೈ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ನೀವು ಒಂದು ಸಣ್ಣ ಕಂಡಕ್ಟರ್ ಹುದ್ದೆಯಿಂದ ಹಿಡಿದು ಪೊಲೀಸ್ ಪೇದೆ ಹುದ್ದೆಯಿಂದ ಹಿಡಿದು ಗೆಜೆಟೆಡ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್ ಆಗೋವರೆಗೆ, ಅದೇಕೆ ಸಿವಿಲ್ ಸರ್ವೆಂಟ್ ಆಗೋವರೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಈಸ್ ಮ್ಯಾಂಡೇಟರಿ. ಯಾವ ರೀತಿ 10ನೇ ತರಗತಿಯ ಕನ್ನಡ, 10ನೇ ತರಗತಿಯ ಹಂತದ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಬೇಕೋ, ಒಂದು ನ್ಯಾಷನಲ್ ಲ್ಯಾಂಗ್ವೇಜನ್ನು ಪಾಸ್ ಮಾಡಬೇಕೋ, ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಪಾಸ್ ಮಾಡಬೇಕೋ, ಬೇಸಿಕ್ ಕಂಪ್ಯೂಟರ್ ಈಸ್ ಎಸೆನ್ಸಿಯಲ್ ಆ್ಯಂಡ್ ಇನೋವೇಟಬಲ್.
ನಿಮ್ಮನ್ನ ಅದಕ್ಕೆ ತಯಾರು ಮಾಡಲಿಕ್ಕೆ ನಾವು 147 ಫ್ರಾಂಚೈಸಿಗಳನ್ನ ರಾಜ್ಯದ ಎಲ್ಲ ಹೋಬಳಿಗಳಲ್ಲೂ ನಮ್ದು ನಡೀತಾ ಇದೆ. ಆ್ಯಂಡ್ ದೇ ಆರ್ ಗುಡ್ ಪೀಪಲ್, ದೇ ಡಸಂಟ್ ಎಕ್ಸ್ಟ್ರಾಕ್ಟ್ ಮನಿ. ನಾವೇನು ರಾಬರಿ ಮಾಡಲ್ಲ, ಲಾಭಕ್ಕಾಗಿ ಇಲ್ಲ. ಬಟ್ ನಾವು ಕೋರ್ಸ್ ಡಿಸೈನ್ ಮಾಡಿಕೊಡಬೇಕಾಗಿದೆ, ನಿಮಗೆ ಕೋರ್ಸ್ ಮಟೀರಿಯಲ್ ಕೊಡಬೇಕಾಗಿದೆ, ಸಿಲೆಬಸ್ ಕೊಡಬೇಕಾಗಿದೆ, ನಿಮ್ಮೆಲ್ಲ ಟೀಚರ್ಗಳನ್ನು ಟ್ರೈನಿಂಗ್ ಮಾಡಬೇಕಾಗಿದೆ, ಬೆಂಗಳೂರಿಗೆ ಕರೀಬೇಕಾಗಿದೆ. 2 ದಿವಸದ ವರ್ಕ್ಶಾಪ್ ನಾನೇ ನಿಮಗೆ ಕಲಿಸ್ಕೊಡ್ತೇನೆ. ಐ ವಿಲ್ ಟೀಚ್ ಯು ಅಂಡ್ ಐ ಆಮ್ ಎ ಗುಡ್ ಟೀಚರ್. ಟೀಚಿಂಗ್ ಈಸ್ ಮೈ ಪ್ಯಾಷನ್, ಪ್ಯಾಷನ್ ಇನ್ ಪಾಸಿಟಿವ್ ಸೆನ್ಸ್, ಪ್ಯಾಷನ್ ಇನ್ ಪಾಸಿಟಿವ್ ಸೆನ್ಸ್. ಈಚ್ ವರ್ಡ್ ಹ್ಯಾಸ್ ಗಾಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆನ್ಸಸ್. ಇಷ್ಟು ಹೇಳಿ 5 ಅಂಶ